ಯಾಕಿವತ್ ನನ್ನ ಕಟ್ಟಾಕಿದ್ಯಾ? ಯಾಕೆ ನಿಂಗ್ ಗೊತ್ತಿಲ್ವಾ? ಇವತ್ತಿನ ದಿನ ನನ್ನ ತಮ್ಮ ಕೊಲೆ ಆದ ದಿನ. ಅದು ನನ್ಗೆ ಗೊತ್ತಿದೆ. ನಾನು ನಿನ್ನ ಕೇಳ್ತಿದ್ದನ್ನ ಕೈ ಯಾಕೆ ಕಟ್ಟಾಕಿದ್ಯಾ? ಬಿಚ್ಚಿದನ್ನ. ಇವತ್ತು ನನ್ನ ಸೇಡಿನ ದಿನ. ಈ ಕ್ಷಣಕ್ಕೋಸ್ಕರ ಇಡೀ ವರ್ಷ ಕಾದಿದ್ದೀನಿ. ನಿನ್ನ ತಮ್ಮ ನರಳಿ ನರಳಿ ಸಾಯುವಾಗ ಅವನ ಕಣ್ಣಲ್ಲಿ ಕಂಡ ಭಯ ಇವಾಗ ನಿನ್ನ ತಮ್ಮನ ಕಣ್ಣಲ್ಲಿ ಕಾಣಿಸ್ತಿದೆ. ಕಟ್ಟು ಬಿಚ್ಚು. ಇಲ್ಲ ಸಾಕು, ಕೊಲೆ ಕೊಲೆ ಕೊಲೆಗಳು. ಇವನನ್ನ ಕೊಂದ್ರೆ ನನ್ನ ತಮ್ಮ ಮತ್ತೆ ಬರ್ತಿದಲ್ಲ. ಆದರೆ ನಿನ್ನೊಳಗಿರುದು ನಾನು. ಇವನನ್ನು ಕೊಂದ್ರೆ ನನಗೆ ತಿನ್ನಿಸು, ಆಗ ಮಾತ್ರ ನಿನಗೆ ತೃಪ್ತಿ ಸಿಗುತ್ತೆ. ನನ್ನ ತಮ್ಮಂಗೂ ನಿಂಗೂ ಯಾವುದೇ ಸಂಬಂಧ ಇಲ್ಲ. ಏನು? ನಿನ್ ತಮ್ಮ ನಾನು ಹುಟ್ಟಿದಲ್ಲಿ ನಿನ್ನಲ್ಲಿ. ಯಾವ ಕ್ಷಣ ಆ ಕ್ಷಣ ಗೌಡ ತನ್ನ ಕೈಯಲ್ಲಿ ಗನ್ ಹಿಡಿದ ನಿನ್ನ ತಮ್ಮನ ಕುತ್ತಿಗೆಯ ಮೇಲೆ ಕಾಲಿಟ್ಟಿದ್ದ, ಆ ಕ್ಷಣ ನಿನ್ನ ತಮ್ಮನ ಕನಸು ಒದ್ದಾಡ್ತಿದ್ದ ಒಂದಕ್ಕೆ. ಆದರೆ ಆ ಗೌಡ ಅದನ್ನೇ ತೆಗೆದು ಬಿಟ್ಟ. ಕಾರಣ ಅವನ ಗೌಡನ ಬಣ್ಣ ಒಂದಾಗಿರಲಿಲ್ಲ, ಅವನ ಹೆಸರು ಗೌಡ ಎಂತದ್ದು ರೋಮಾಂಚನವಾಗಿರಲಿಲ್ಲ, ಅವನ ಕೈ ಬ್ಯಾರೆ ಇಡಕ್ಕೆ ಮಾತ್ರ ಸೀಮಿತವಾಗಿತ್ತು. ಹಿಡಿಯಕ್ಕಲ್ಲ. ನಾನು ಏನು ಮಾಡ್ಲಿ? ಅವನ್ ಯಾರು ಗೊತ್ತಾ? ಗೌಡನ ನಾಲ್ಕನೇ ಮಗ. ಅವನ ಮೈಯಲ್ಲಿ ಹರಿತಿರೋ ರಕ್ತ ಯಾರ್ದು ಗೊತ್ತಾ? ಗೌಡಂದು. ಕಟ್ಟು ಬೆಚ್ಚು. ಅವನ ರಕ್ತ ಸೇರಿಸಿ ದಾ ಸೇರಿಸ್ತೀನಿ. ಸಿಟ್ಟು! ಇಷ್ಟು ವರ್ಷಗಳ ಕಾಲ ನಾನು ನಿನಗೆ ಸೇಡಿನಿಂದ ಹೊಟ್ಟೆ ತುಂಬಿಸಿದೆ. ನೀನು ತಲೆ ಕಡಿ ಎಂದಾಗಲೇ ತಲೆಗಳನ್ನು ಕಡಿದೆ. ರಕ್ತ ಬೇಕು ಎಂದಾಗ ರಕ್ತ ಸುರಿಸಿದೆ. ನಾನು ನಿನ್ನ ಕೆಂಪು ರಕ್ತವನ್ನಾಗಿಸಿದೆ. ಆದರೆ ನನ್ನ ತಮ್ಮ ನನ್ನ ಕೊಟ್ಟಿದ್ದೆಲ್ಲ ಕಳ್ಕೊಂಡಿದ್ದೀನಿ. ಅದು ಯಾವುದು ನಿನ್ ಬಳಿ ಇಲ್ಲ. ಕಳ್ಕೊಳ್ಳೋದಕ್ಕೆ ಏನು ಉಳಿದಿಲ್ಲ ಇಲ್ಲಿ. ನಾನು ನಿನಗೆಲ್ಲ ಕೊಟ್ಟಿದ್ದೀನಿ, ಮಾತು ಸಾಕು. ಯಾಕವನ್ನ ಕಟ್ ಮಾಡು. ಶಾಂತಿ, ಇದೇ ನನ್ನ ತಮ್ಮ ನನ್ನ ಕೊಟ್ಟಿದ್ದು. ನೀನು ನನ್ನೊಳಗೆ ಬಂದ ಕ್ಷಣದಿಂದ ಬರೀ ರೋಷ ದ್ವೇಷ ಸೇಡು ಕೊಟ್ಟು ನನ್ನ ನಾಶ ಮಾಡಿದೆ. ನನ್ನ ತಮ್ಮ ಕೊಟ್ಟಿದ್ದ ಶಾಂತಿ ನನ್ನ ಕಿಟ್ಕೊಂಡು ನನ್ನ ಕೊಂದು ಬಿಟ್ಟೆ. ಇಲ್ಲಿ ಯಾವುದೇ ನಾನು ನೀನು ಅಂತಿಲ್ಲ. ನಾನೇ ನೀನು. ನನ್ನ ಶಾಂತಿಗಿಂತ ಮೇಲು. ಈ ಅಗ್ಗವನ್ನ ಕಟ್ ಮಾಡು. ನೀನು ಅದಕ್ಕಿಂತ ಹೆಚ್ಚಲ್ಲ. ನೀನು ನಾನಲ್ಲ. ಏ ಮೂರ್ಖ, ಏನ್ ಮಾಡ್ತಿದ್ಯಾ? ಕೋಪವನ್ನು ಕೋಪದ ಕೊಲ್ಲಲು ಸಾಧ್ಯವಿಲ್ಲ. ಯಾವತ್ತು ನಿನಗೆ ನನ್ನ ಸೋಲಿಸುದು ಗೊತ್ತಾಗುತ್ತೋ ಅಲ್ಲಿವರೆಗೂ ನೀನು ನನ್ನ ಗುಲಾಮವೇ. ತಗೋ ಚೂರಿ, ಅವನನ್ನು ಸಾಯಿಸು.